हाय फ्रेंड्स, दिव्या अडिगे मने एंड लाइफ स्टाइल चैनल के स्वागत। नानिवत्तु पुलक माडोदु याव तर अंत तोरिस्ता इदीनि। यावागलू चपाति तिंदु बेजारागिरुत्ते, ओंदसरि ई तर माडि नोडि। तुंब साफ्ट आगि पदरु पदरु आगि बरुत्ते, तुंब चेन्नागिरुत्ते इदु। यावदे एण्णे बेकागिल्ल, हागे उप्पु मत्तु गोधि हिट्टु ई एरडु इद्दरे साकु। तुंब चेन्नागि साफ्ट आगि ई पुलक माड्कोबहुदु। माडोदु तुंब ईजी। इदन्न माडोदक्के स्वल्प गोधि हिट्टु हागे स्वल्प उप्पु मिक्स माड्ता इदीनि। ಫಸ್ಟ್ ಉಪ್ಪು ಹಾಕ್ಬಿಟ್ಟು ಈ ಥರ ಡ್ರೈ ಆಗಿ ಒಂದು ಸರಿ ಮಿಕ್ಸ್ ಕೊಡಬೇಕು ಎಲ್ಲ ಕಡೆಯೂ ಉಪ್ಪಾಗೋ ಥರ। ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸಬೇಕು। ಒಂದೇ ಸರಿ ಜಾಸ್ತಿ ನೀರು ಹಾಕ್ಬಾರ್ದು, ಸ್ವಲ್ಪ ಸ್ವಲ್ಪ। ನಾವು ನಾರ್ಮಲ್ ಯಾವ ಥರ ಚಪಾತಿ ಹಿಟ್ಟು ಕಲಸ್ತೀವೋ ಅದೇ ಥರ ಕಲಸಬೇಕು। ಆದರೆ ಚೆನ್ನಾಗಿ ಇದು ಮಿದಿಬೇಕು, ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಮಿದಿಬೇಕು। ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ। ನಾವು ಕಲಿಸ್ಬೇಕಾದ್ರೆ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗಬೇಕು ನೋಡಿ। ಈ ಥರ ಕಲಿಸ್ಬೇಕು, ಈ ಥರ ಮಿದಿತಾ ಮಿದಿತಾ ಕಲಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಪುಲ್ಕ, ಚೆನ್ನಾಗಿ ಉಪ್ಪು ಕಂಡು ಬರುತ್ತೆ ನೋಡಿ। ನಾನು ಈ ಥರ ಚೆನ್ನಾಗಿ ಮಿದಿತಾ ಇದ್ದೀನಿ ಸಾಫ್ಟ್ ಆಗೋ ಥರ। ಒಂದು 5 ನಿಮಿಷನಾದ್ರೆ ನಾವು ಚೆನ್ನಾಗಿ ಮಿದಿಬೇಕು। ಈ ಥರ ಮುದ್ದೆ ಥರ ಮಾಡಿಬಿಟ್ಟು ನಾನು ಇಲ್ಲೊಂದು ಬೌಲು ಮುಚ್ಚುತ್ತಾ ಇದ್ದೀನಿ, ನೀವು ಬೇಕಿದ್ರೆ ಬಟ್ಟೆ ಮುಚ್ಚ್ಬೋದು। ಇವಾಗ ಒಂದು 1/2 ಗಂಟೆ ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ। ಇವಾಗ ಮತ್ತೆ ಒಂದು 2 ನಿಮಿಷ ಮಿದಿತಾ ಇದ್ದೀನಿ। ಈ ಥರ ಪ್ರೆಷರ್ ಕೊಟ್ಟು ಮಿದಿಬೇಕು ನಾವು ಬೆಳ್ಳಲ್ಲಿ, ಆವಾಗ ಚೆನ್ನಾಗಾಗುತ್ತೆ, ಇನ್ನೂ ಸ್ಮೂತಾಗಿ ಬರುತ್ತೆ ಪುಲ್ಕ। ಇವಾಗ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲ ಒಂದೇ ಸೈಜಲ್ಲಿ ಮಾಡ್ಕೋಬೇಕು, ಒಂದು ದೊಡ್ಡದು ಚಿಕ್ಕದು ಮಾಡಬಾರ್ದು। ಕೈಯಲ್ಲೂ ಅಷ್ಟೇ, ನಾವು ಅಂಗೈಯಲ್ಲಿ ಇಟ್ಕೊಂಡು ಪ್ರೆಷರ್ ಕೊಡ್ಕೊಂಡು ಮಾಡಿರಿ, ಆವಾಗಿನ್ನೂ ಸಾಫ್ಟ್ ಆಗುತ್ತೆ। ನಾನೀಗ ಎಲ್ಲ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಈ ಸೈಜಲ್ಲಿ ಮಾಡಿದ್ದೀನಿ, ಎಲ್ಲ ಒಂದೇ ಸೈಜಲ್ಲಿದ್ದರೆ ಚೆನ್ನಾಗಿರುತ್ತೆ। ಇವಾಗ ಲಟ್ಟಿಸ್ತಾ ಇದ್ದೀನಿ, ಒಂದು ಮಣೆಗೆ ಡ್ರೈ ಪೌಡರ್ ಹಾಕೊಳ್ತಾ ಇದ್ದೀನಿ। ಅದಕ್ಕೆ ಈ ಥರ ಉಂಡೆ ಇಟ್ಬಿಟ್ಟು ಒಂದೇ ಥರ ಲಟ್ಟಿಸ್ಬೇಕು, ಎಲ್ಲ ಕಡೆ ಒಂದೇ ಥರ ಇರಬೇಕು, ಒಂದು ಕಡೆ ದಪ್ಪ ಒಂದು ಕಡೆ ತೆಳುವಾಗಿದ್ದರೆ ಉಬ್ಬಲ್ಲ, ಒಂದೇ ಸೈಜಲ್ಲೂ ಇದ್ದರೆ ಚೆನ್ನಾಗಿರುತ್ತೆ ನೋಡಿ। ನಾನು ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ, ಎಲ್ಲ ಕಡೆ ಒಂದೇ ಥರ ಇದೆ। ಇವಾಗ ಇನ್ನೊಂದು ಕಡೆ ನಾನು ಹಂಚ್ಕಾಯಿ ಅದಕ್ಕೆ ಇಟ್ಟಿದ್ದೆ, ಅದಕ್ಕೆ ಇದನ್ನು ಲಟ್ಟಿಸ್ಕೊಂಡಿರೋ ಪುಲ್ಕ ಹಾಕ್ತಾಯಿದ್ದೀನಿ। ಇದು ಫುಲ್ಲು ಬೇಯಬಾರ್ದು, ಒಂದು ಹಾಫ್ ಬೇಯಬೇಕು, ಎರಡು ಕಡೆ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಒಂದು 2-2.5 ಸೆಕೆಂಡ್ ಬೇಯಿಸ್ಬೇಕು। ಈ ಥರ ವೈಟ್ ವೈಟು ಗುಳ್ಳೆ ಥರ ಬರ್ತಾ ಇರುತ್ತೆ, ಆವಾಗ ನಾವು ತಿರುವಾಕ್ಬಿಟ್ಟು ಈ ಥರ ಬೇಯಿಸ್ಬೇಕು। ಎಣ್ಣೆ ತುಪ್ಪ ಏನೂ ಹಾಕೋದು ಬೇಡ, ಚೆನ್ನಾಗಿರುತ್ತೆ। ಎಣ್ಣೆ ತುಪ್ಪ ಹಾಕಿದರೆ ಒಂದೊಂದು ಸರಿ ಉಬ್ಬಲ್ಲ ಇದು ಪುಲ್ಕ ನೋಡಿ, ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ತಾ ಇದೆ, ಅಷ್ಟೇ ಸಾಫ್ಟ್ ಆಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನೊಂದು ನಾನು ಅದೇ ಥರ ಹಾಕಿ ಬೇಯಿಸ್ತಾ ಇದ್ದೀನಿ ನೋಡಿ, ವೈಟ್ ಬಬಲ್ ಎಲ್ಲ ಬಂದಮೇಲೆ ನಾವು ತಿರುವಾಕೊಂಡು ಹಾಕ್ಬೇಕು. ನಾನು ಈ ಥರ ಒಂದು ಗ್ರಿಲ್ ತಗೊಂಡಿದ್ದೀನಿ, ಅದ್ರ ಮೇಲೂ ಹಾಕ್ತಾ ಇದ್ದೀನಿ, ಅದ್ರ ಮೇಲೂ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಚಪಾತಿ ತಿಂದು ಬೇಜಾರಾಗಿದ್ರೆ ಈ ಥರ ಒಂದ್ಸರಿ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.